ಅದಕ್ಕೆ ಪ್ರತಿಯೊಬ್ಬರು ಒಂದು ಆದಾಯ ಬಗ್ಗೆ ಒಂದು ಥಿಂಕ್ ಮಾಡೇ ಮಾಡ್ತಾರೆ. ರೈತರು ಒಂದು ಆದಾಯದ ಬಗ್ಗೆ ಒಂದು ಥಿಂಕ್ ಮಾಡೋದು ತಪ್ಪೇನಿಲ್ಲ. ಅದೇ ರೀತಿ ಒಂದು ತಾಳೆ ಮರದಲ್ಲಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಮಾತಾಡಬೇಕಾಗುತ್ತೆ. ಸರ್, ಎಲ್ಲರಿಗೂ ಆದಾಯ ಬೇಕೇ ಬೇಕು ಜೀವನ ಮಾಡೋಕ್ಕೆ. ಜೀವನ ಇಲ್ಲ ಅಂದರೆ ಆಗದೇ ಇಲ್ಲ. ಓಕೆನಾ? ಎಲ್ಲರೂ ಒಂದು ಇನ್ಕಮ್ ಬಗ್ಗೆ ಡಿಸ್ ಮಾಡ್ತಾರೆ. ಈಗ ನಮ್ಮ ರಾಜಕೀಯ ತಗೊಳ್ಳಿ, ಪ್ರತಿಯೊಬ್ಬರು ತಗೊಳ್ಳಿ, ಅವರಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲಾಸ್ಟಿಗೆ ಅಷ್ಟು ಪ್ರಾಫಿಟ್ ಬಂತಾ ಇಲ್ವಾ ನೋಡ್ತಾರೆ. ಯಾಕಂದರೆ ನಾವು ಪ್ರಾಪರಾಗಿತ್ತು ಇನ್ಕಮ್ ಬರುತ್ತೆ. ನಾವು ಯಾಕೆ ರೈತ ಗೊತ್ತು, ಇನ್ನು ದೇಶದ ಬೆನ್ನೆಲುಬು. ಇನ್ನು ನಾವು ಪ್ರಾಪರಾಗಿ ನಾವು ಮಾಡಿದ ಪ್ರತಿಫಲ ಕೇಳ್ತೀವಿ ಹೊರತು ಈ ಬೇರೆದಕ್ಕೆ ಮಿಕ್ಕಿದೆಲ್ಲ ನಾವು ತಲೆ ಕೆಸ್ಕೊಳ್ಳೋ. ಮಿಕ್ಕಿದೆಲ್ಲ ನನ್ ಆಫ್ ಬಿಸ್ನೆಸ್ ನಮಗೆ. ಆದರೆ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಈಗ ನಾನು ಗಿಡ ತಂದೆ ನೆಟ್ಟೆ ನಾನು, ಯಾವುದು ಈ ವರ್ಷ ಯಾವುದು 2021 ಈ ವರ್ಷ ನೆಟ್ಬಿಟ್ಟೆ ನಾನು ಮಂತಲ್ಲಿ ಗಿಡ. ಏನೋ ಒಂದು 10 ರೂಪಾಯಿ ಗಿಡನ 20 ರೂಪಾಯಿ ಗಿಡನ ತಂದೆ ಡೀಲ್ ಮಾಡಿದೆ. ಒಂದು 1 ಎಕರೆಗೆ ಗಿಡ ನೆಟ್ಟೆ. ಆಮೇಲೆ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಹೆಂಗೆ, ಎಷ್ಟು ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ಟನ್ ಇಳುವರಿ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀರಾ? ಸರ್, ಇದು 30-35 ಅಂತರ ಕೊಟ್ಟಿರೋದ್ರಿಂದ ನಮ್ಗೆ ಅಲ್ಲಿ ಖಾಲಿ ಖಾಲಿ ಜಾಗ ತುಂಬ ಕಾಣಿಸ್ತದೆ. ಚಿಕ್ಕ ಗಿಡ ಆದ್ರಿಂದ ಖಾಲಿ ಜಾಗ ತುಂಬ ಕಾಣಿಸ್ತಾರೆ. ಹಾಗೇನಾದ್ರೂ ನಾವು ಬಂದು ನೋಡಿದ್ರೆ ಇಷ್ಟೊಂದು ಜಾಗ ವೇಸ್ಟ್ ಆಗಿದೆಯಲ್ಲ, ಇದ್ರಲ್ಲಿ ಏನಾದ್ರು ಮಾಡ್ಬೇಕಲ್ಲ ಅನಿಸ್ದಾಗ ಅದಕ್ಕೆ ಕಂಪ್ನಿಯವರು ಹೇಳ್ತಾರೆ, ಇದ್ರೊಳಗಡೆ ನೀವು ಅದೇ ತರಕಾರಿ ಬೆಳ್ಕೊಳ್ಳಿ, ಜೋಳ ಬೆಳ್ಕೊಳ್ಳಿ, ಶುಂಠಿ ಬೆಳ್ಕೊಳ್ಳಿ. ಅಲ್ಲಿ ಅದನ್ನ 3 ವರ್ಷ ನಮಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ. 3 ವರ್ಷ ನಾವು ಏನೇ ಅಂತರ ಬೆಳೆ ಬೆಳೆದ್ರು ಕೂಡ ನಮಗೆ ಒಂದು ಸಹಾಯಧನ ಕೊಡ್ತಾರೆ. ಎಕರೆಗೆ ಎಷ್ಟು ಅಂತೇಳಿ ಎಷ್ಟು ಕೊಡ್ತಾರೆ ಸಹಾಯಧನ? 3,000 ಎಕರೆ ವರ್ಷಕ್ಕೆ. ಅಲ್ಲಿಗೆ 3 ವರ್ಷ ನಮ್ಮದು ಅಂತರ ಬೆಳೆದು ನಾವು ಆದಾಯ ಸಿಕ್ತು. 3 ವರ್ಷದ ಮೇಲೆ ತಾಳೆ ಕಡೆ ಇದು ತಾಳೆಹಣ್ಣು ಅದಷ್ಟು ಇದು ಸ್ಟಾರ್ಟ್ ಆದಮೇಲೆ ನಾವು ಅಂತರ್ ಬೆಳೆ ಬೆಳೆಯೋದನ್ನು ಬಿಡಬೇಕು. ಓಕೆ, 1 ಎಕರೆಗೆ ಎಷ್ಟು ಟನ್ ಬರುತ್ತೆ, ವರ್ಷಕ್ಕೆ ಎಷ್ಟು ಟನ್ ಬರುತ್ತೆ ತಿಂಗಳ? ಈಗ ಇದು ಕಟಾವು ಬಂದು ವರ್ಷಕ್ಕೆ ಒಂದೇ ಸಲನ ಡೈಲಿ ಬರುತ್ತೆ? ಇದು 15 ದಿನಕ್ಕೊಂದ್ಸರಿ ಕಟಾವು. 15 ದಿನಕ್ಕೊಂದ್ಸಲ ತಿಂಗಳಿಗೆ 2 ಕಟಾವು. ತಿಂಗಳಿಗೆ 2 ಕಟಾವು, ವರ್ಷಕ್ಕೆ 24 ಕಟಾವು. ವರ್ಷ ಪೂರ್ತಿ ದುಡ್ಡು. ಈಗ ನಾವು ಡೈಲಿ ಹಾಲು ಹೆಂಗೆ ಕರಿತೀವಿ ಆ ಥರ ತಿಂಗಳಿಗೆ 2 ಸಲ ಕಟಾವು. 15 ದಿನಕ್ಕೊಂದ್ಸಲ 20 ಕಟಾವು ಬರುತ್ತೆ. ಯಾವುದೋ ಒಂದು ತಿಂಗಳಲ್ಲಿ 3 ಕಟಾವು ಬರುತ್ತೆ. ಈಗ ತಿಂಗಳಿಗೆ 2 ಅಂತ ಇಟ್ಕೊಳ್ಳೋಣ ನಾರ್ಮಲಾಗಿ 24. ಈಗ ಒಂದು ಎಷ್ಟು ಟನ್ ಬರುತ್ತೆ ಫಸ್ಟ್, ಒಂದು ಇಯರ್ಲಿ ಕಲೆಕ್ಷನ್ ಮಾಡೋಣ, 1 ಎಕರೆಗೆ ಎಷ್ಟು ಟನ್ ಇಳುವರಿ ಬರುತ್ತೆ ಸರ್? ನಾರ್ಮಲಾಗಿ ತಿಂಗಳಿಗೆ ಹೇಳ್ಬಿಡಿ. ಆಮೇಲೆ ಒಂದು ಎಕರೆಗೆ 1 ತಿಂಗಳಿಗೆ 1 ರಿಂದ 1 ಕಾಲ್ ಟನ್ ಬರುತ್ತೆ. 1 ಟನ್ ಬರುತ್ತೆ ವರ್ಷಕ್ಕೆ, 12 ಟನ್ ಬರುತ್ತೆ. 1 ಟನ್ ಬಂದು ಎಲ್ಲಿ ಮಾರ್ಕೆಟ್ ಮಾಡೋದಿಲ್ಲ, ನಾವು ರೋಡಲ್ಲಿ ಸಂತೆಗೆ ಕೇಳಿದ್ರೆ ಹೇಳ್ತಾರೆ ಜನ. ನಾನು ಹೇಳ್ತಾ ಇರ್ತೀನಿ ತುಂಬ ಜನಗಳಿಗೆ, ಇಂಡಿಯಾದಲ್ಲಿ ಬರೀ ಯಶವಂತಪುರ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಕೆಟ್ ಇಲ್ಲ, ಕಲ್ಕತ್ತಾನೂ ಮಾರ್ಕೆಟ್ ಇದೆ, ಲಕ್ನೋನೂ ಮಾರ್ಕೆಟ್ ಇದೆ, ಡೆಲ್ಲಿನೂ ಮಾರ್ಕೆಟ್ ಇದೆ. ಅಲ್ಲಿಗೆ ನೀವು ಒಂದು ಓಪನ್ ಅಪ್ ಆಗಿ ಅಂತ ಇದಕ್ಕೆಲ್ಲ ಮಾರ್ಕೆಟ್ ಯಶವಂತಪುರ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ತಗೊಂಡು ಹೋಗ್ಬೇಕಾ ಇಲ್ಲೆಲ್ಲ ಯಾವ ಥರ ಫೆಸಿಲಿಟೀಸ್ ಏನ ಇದ್ರ ಈ ಹಣ್ಣಿನಲ್ಲಿ ಮಾರ್ಕೆಟಿಂಗ್ ಅನ್ನೋ ಚಿಂತೆ ಇಲ್ಲ ಸರ್. ಅವರೇ ಬಂದು ನಮ್ಮನೆ ಬಾಗಿಲಿಗೆ ಬಂದು ತಗೊಂಡೋಗ್ತಾರೆ. ಮುಂಚೆಲ್ಲಿ ಅಗ್ರಿಮೆಂಟ್ ಹಾಕೊಂಡಿರ್ತೀರಾ? ಅಕಸ್ಮಾತ್ ಆ ಕಂಪ್ನಿಯರೆಲ್ಲ ಮೋಸ ಮಾಡಿಬಿಟ್ರೆ ತುಂಬ ಜನ ಅಂತಾರೆ, ಈ ಕಂಪ್ನಿಯರೆಲ್ಲ ಬರೀ ಸ್ಕೀಮ್ ಸರ್, ಅವರು ಗಿಡ ಕೊಡ್ತಾರೆ ಮತ್ತು ಮೋಸ ಮಾಡ್ತಾರೆ, ಆ ಥರ ಎಲ್ಲ ಮೋಸ ಸ್ಕೀಮ್ ಆಗಿದೆ. ಅಗ್ರಿಮೆಂಟ್ ಆಗಿರುತ್ತೆ, ಪಕ್ಕ ಆಗಿರುತ್ತೆ. ಅವರಿಗೆ ಕೊಡ್ಬಹಣ್ಣು ಮತ್ತು ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಕೊಡೋಂಗಿಲ್ಲ, ಅವ್ರಿಗೆ ಕೊಡಬೇಕು. ಅಗ್ರಿಮೆಂಟ್ ಆಗಿರುತ್ತೆ. ಓಕೆ, ತಿಂಗಳ ದುಡ್ಡೆಲ್ಲ ಯಾವ ಥರ ಬರುತ್ತೆ ಸರ್? ತಿಂಗಳಿಗೆ ಒಂದ್ಸರಿ ಬ್ಯಾಂಕಿಗೆ. ಒಂದು ತಿಂಗಳಿಗೆ ಎಷ್ಟು ಕಟಾವು ಕುಯ್ಬೋದು ತಿಂಗಳಿಗೆ? ಒಂದು ತಿಂಗಳಿಗೆ 8 ಕಟಾವು. ಈಗ 1 ಟನ್ನಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ನಿಮಗೆ? 17,000 ನನಗೆ ಸಿಗುತ್ತೆ. ಓ, ವರ್ಷ ತಿಂಗಳಿಗೆ 17,000 ತಿಂಗಳಿಗೆ 17,000 ಬರ್ತಲೇ ಇರುತ್ತೆ ನಿಮಗೆ. ಮತ್ತು ಖರ್ಚಿಗೆ 1 ಎಕರೆಗೆ 17,000 ನಾನು ಬೇಡ, 15 ರೂಪಾಯಿಗೆ ತಗೊಳ್ಳಿ, 2 ರೂಪಾಯಿ ಬೇಕಾದ್ರೆ ಕಂಪ್ನಿನೇ ಇಟ್ಕೊಳ್ಬೇಕಾದ್ರೆ ನಮಗೆ ಅದು ತಲೆಬೇಸಿ ಬೇಡ. 15 ಅಂದರೆ 180,000 ರೂಪಾಯಿ ವರ್ಷಕ್ಕಾಯಿತು. ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ ಸರ್? ಏನು ಸರ್, ಒಂದು ಎಕರೆನ ಕಟಾವು ಮಾಡಿ ತೂಕ ಮಾಡಿದ್ರಲ್ಲಿ 2,000 ಖರ್ಚು ಬರುತ್ತೆ ಅಷ್ಟೇ. ಒಂದು ಸಲಕ್ಕೆ ಅಲ್ಲ, ತಿಂಗಳಿಗೆ 2,000 ಗೊಬ್ಬರ ಗಿಬ್ಬರ ಎಲ್ಲ ಸೇರಿ ನಮ್ಮ ನಾವು ಮನೇರೆ ಮಾಡ್ಕೊಂಡ್ರೆ ಅದು ಕೊಡ್ತಾರೆ, ಅವರೇ ಕಬ್ಬಿನ ಕೊಡ್ತಾರೆ ಫ್ರೀಯಾಗಿ ಕೊಡ್ತಾರೆ. ಅದ್ರ ಮೇಲೆ ಹೆಚ್ಚಬೇಕು ಅಂದ್ರೆ ನಾವು ಹಾಕಂತೀವಿ. ನೀವು ಹಾಕತ್ತೀರಾ? ಈಗ ಮನೆ ದನಿನ ಗೊಬ್ಬರ ಎಲ್ಲ ಹಾಕ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಈಗ 100,000 ವರ್ಷಕ್ಕೆ 180,000 ಅಂದ್ರೆ 30,000 ಖರ್ಚು, 1,00,000 ರೂಪಾಯಿ ಮತ್ತೆ ಪಕ್ಕ ಫಿಕ್ಸ್ ಅಲ್ಲ. ಓಕೆ, ನಾವು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆ ಕಂಪ್ನಿ ಪ್ರತಿನಿಧಿಗಳ ಸರ್ ಹತ್ರ ಮಾತಾಡೋಣ. ಪ್ರದೀಪ್ ಸರ್ ಅಂತಿದ್ದಾರೆ, ಲೋಕೇಶ್ ಸರ್ ಅಂತಿದ್ದಾರೆ. ಎಲ್ಲಿ ಕಂಪ್ನಿ ಇರೋದು, ಯಾವ ಕಂಪ್ನಿ ಹೆಂಗೆ ಬೈಬೇಕಾಗುತ್ತೆ ಅಂತ. ಪ್ರತಿಯೊಬ್ಬರು ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಏನೇ ಬೆಳಿ, ಒಂದು ಪ್ರಾಪರ್ ನಾಲೆಡ್ಜ್ ಆಗಿ ಮಾತಾಡಿ. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಒಂದು ಪ್ರದೀಪ್ ಸರ್ ಹತ್ರ ಮಾತಾಡೋಣ, ಬನ್ನಿ.